ಎಲ್ಲರೂ ಹೇಳ್ತಾರೆ ಮಕ್ಕಳಲ್ಲಿ ದೇವರಿದ್ದಾರಂತ ಹೇಳಿ. ಹಾಗೆ ಕೆಲವರು ಎನಿಸ್ತಾರೆ ಸ್ಪೆಷಲ್ ಚೈಲ್ಡ್ ಅಂದ್ರೆ ಒಂಥರ ನೋಡ್ತಾರೆ ಸಮಾಜದಲ್ಲಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆಲ್ಲರೂ? ಇವತ್ತು ಸಂಡೇ, ಇವತ್ತು ಸುನೀತಾ ಅವರ ಇದಕ್ಕೆ ಹೋಗ್ಲಿಕ್ಕೆ ನಮಗೆ, ಅವರದ್ದು ಚರ್ಚ್ ಹಬ್ಬ ಇವತ್ತು, ಹಾಗೆ ಅಲ್ಲಿ ಕೂಡ ಹೋಗ್ಲಿಕ್ಕುಂಟು. ಹಾಗೂ ಅಲ್ಲಿಂದ ಇವತ್ತು ಫುಲ್ ಬ್ಯುಸಿ ಡೇ ಇದ್ದೀವಿ. ಮಧ್ಯಾಹ್ನ ಮೂಡಿಬಿದ್ರೆ ಸ್ಫೂರ್ತಿ ಸ್ಕೂಲ್ ಉಂಟು ನೋಡಿ, ಅಲ್ಲಿ ಕೂಡ ಹೋಗ್ಲಿಕ್ಕುಂಟು ನಮಗೆ. ಹಾಗೂ ಅಲ್ಲಿಂದ ನೈಟ್ಗೆ ಇನ್ನೊಂದು ಕಡೆ ಪಾರ್ಟಿಗೆ ಹೋಗ್ಲಿಕ್ಕುಂಟು. ಇಷ್ಟು ನಾವು ಇವತ್ತು ಬ್ಯುಸಿ ಇದ್ದೀವಿ. ಹಾಗೆ ಫುಲ್ ಡೇ ಇವತ್ತು ನಾನು ನಿಮ್ಮ ಜೊತೆ ಇದ್ದೀನಿ. ಇವಾಗ ಸುನೀತನ ಅಲ್ಲಿ ಮನೆಗೆ ಹೋಗ್ಲಿಕ್ಕುಂಟು ಫಸ್ಟಿಗೆ. ಅಲ್ಲಿ ನಾನು ಈ ಡ್ರೆಸ್ಸನ್ನು ಹಾಕೋಣ ಅಂತೇಳಿ ಇದ್ದೀನಿ, ನೋಡಬೇಕು. ಈಗ ನೆಕ್ಸ್ಟ್ ಬಂದು ಚೇಂಜ್ ಮಾಡ್ಲಿಕ್ಕೆ ಉಂಟು ನನಗೆ. ಹಾಗೆ ಟೀ ಎಲ್ಲ ಕುಡಿಲಿಕ್ಕೆ ಕೆಳಗಡೆ ಹೋಗೋಣ. ಅಮ್ಮ ಇವತ್ತು ಜಬರ್ದಸ್ತ್ ನಮಗೆ ಎಂತ ಇದು ಮಕ್ರೋಣಿ ಮಾಡಿಟ್ಟಿದ್ದಾರೆ. ನಕ ಅವರು ಇಬ್ರು ತಿಂತ ಇದಾರೆ ಫಸ್ಟ್ ತಗೊಂಡು ಕೂತ್ಕೊಂಡಿದ್ದಾರೆ, ಮತ್ತೆ ಅವ್ರಿಗೆ ಖಾಲಿ ಆಗ್ಬೋದಂತ. ಇನ್ನು 7 ಮಂದಿ ಇದೀವಿ ನಾವು. ಐದಲ್ಲ, 4 ನಾನು ತಿನ್ನಲ್ಲ. ಅವರೆಲ್ಲಿದ್ದಾರೆ ಇಬ್ರು? ಓಯ್ ಏನು ಮಾಡ್ತಿದ್ರ? ಕಾರ ಎಂತ ಫೂಟ್ ರೆಸ್ಟಿಗಾ? ಹಾಂ ಓಕೆ 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 ಓಕೆ, ಅದು ಪೇಂಟ್ ಹೋಗುತ್ತೆ ಅಲ್ಲಿದ್ದು. ಮಾಡು ಮಾಡು. ಅವ ಎಲ್ಲಿದ್ದಾನೆ ಬ್ಲ್ಯಾಕ್ ಬಾಂಡ? ಬೇಗ ಬೇಗ ಇದು ಚಾ ಕುಡಿಲಿಕ್ಕೆ ಬನ್ನಿ ಬನ್ನಿ ಬನ್ನಿ. ಇನ್ನ ಸರಿಗೆ ತೋರಿಸು, ಇನ್ನ ವರ್ಲ್ಡ್ ಫೇಮಸ್ ಸರಿಗೆ, 5 ವರ್ಷದ ಸರಿಗೆ. 5 ವರ್ಷ ಅಲ್ಲ, 7 ವರ್ಷದ ಸರಿಗೆ ನೋಡು ತೋರಿಸು. ಅದು ಎಷ್ಟು ಸ್ಟ್ರಾಂಗ್ ಡ್ಯೂರೇಬಲ್, ಮನೆ ಕಟ್ಟುವಾಗ ಅದನ್ನ ಹಾಕಿ ಸರಿಗೆ. ಏನು 7 ವರ್ಷ ಗ್ಯಾರಂಟಿ ಬರ್ತದೆ? ನನ್ನ ಕಿವಿಗೆ ನಿನ್ನಿಂದ ಇದು ಮಾತ್ರ ಉಂಟು. ಹುಷಾರಲ್ಲ ನೀನು? ಹಿಂದ್ಗಡೆ ಕೂಡ ಇಲ್ಲ, ಕಾಲು ಇದು ಮಾತ್ರ ಉಂಟಾ? ಸ್ಟ್ರಾಂಗ್ ನೋಡಿ ನನ್ನ ಕಿವಿ. ನನ್ನ ಸ್ವಸ್ಥ ಬ್ಯೂಟಿ ಪಾರ್ಲರ್ ಓಪನ್ ಆಗಿದೆ. ಫಕ್ರುದ್ದೀನ್, ಫಕ್ರುದ್ದೀನ್ ಮೋಯಿಷಾ ನಿನ್ನೆ ತೆಗಿಬೇಕಿತ್ತು, ಹೊರಗಡೆ ಹೋಗಿ ನೆನಪಾಗ್ಲಿಲ್ಲ. ಹಾಗೆ ಇವತ್ತು ಪನಿಷ್ಮೆಂಟ್ ಅದಕ್ಕೆ. ನಿಂದಾಯ್ತ ಲೆಕ್ಕ? ಎಂತ ನಾವಂತ ಮುಂಟಕೊಂಡು ಲೆಕ್ಕ ಮಾಡ್ತಾ ಇದ್ದ? ಇನ್ನೊಂದು ಇಂಟರ್ನ್ಶಿಪ್ ಆಯ್ತಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ಕಡೆನಾ? ಅಮ್ಮ ಏ ಅಮ್ಮ ಏನು ಭಾರಿ ಸ್ಪೀಡ್, ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಷ್ಟು ಸ್ಪೀಡ್ ಮಾಡಿ? ಎಕ್ಸ್ಪ್ರೆಸ್ ವಾಷಿಂಗ್ ಅಂತ ಬುಲೆಟ್ ಟ್ರೈನ್. ಲಿವ್ ಏನು ಮಾಡ್ತಾ ಇದೆಯಾ? ಹೊರಗಿಡುದಾ? ಟ್ರೈ ಉಜ್ಜುವುದು. ಹಾಗೆ ತೊಳೆಯುದು ನೀವಲ್ಲ, ಹೊರಗಿಡುದು ಲೆವಿಟನ್. ಓಕೆ, ತ್ರಿಮೂರ್ತಿಗಳು. ಓಕೆ, ಇವಾಗ ಹೊರಟ್ವಿ ನಾವು, ಸ್ವಲ್ಪ ಲೇಟೇ ಆಯ್ತು.
ಬೇಗ ಹೋಗ್ಬೇಕಂತ ಯಾವಾಗ್ಲೇ ಅನ್ಸೋದು ಆಗೋದು ಮತ್ತೆ ಲೇಟ್. ಈ ಡ್ರೆಸ್ ಅನ್ನು ನಾನು ಹಾಕಿದ್ದೀನಿ. ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲಿಂದ ನೀವು ನೋಡ್ಬೋದು ಹೇಗೆ ಕಾಣ್ತಾ ಇದ್ದೀನಿ ಹೇಳಿ. ಓಕೆ, ಇವಾಗ ಹೊರಡ್ತೀವಿ. ಬಾಯ್ ಬಾಯ್ ಬಾಯ್. ಓಕೆ, ಇವಾಗ ಸುನೀತನ ಮನೆಗೆ ಹೊರಟ್ವಿ ನಾವೆಲ್ಲ ಫ್ಯಾಮಿಲಿ. ನೋಡಿ, ರಾಯ್ ಒಂದು ಮಿಸ್ ಆಗಿದ್ದಾನೆ, ರಾಯ್ ಬದಲು ವಿನ್ಯಾಸ್ ಬಂದಿದ್ದಾನೆ. ಯಾರಾದ್ರೂ ಒಬ್ರು ಇರ್ಬೇಕಲ್ವಾ ಹಾಜರಿ ಹಾಕ್ಲಿಕ್ಕೆ. ಹಾಗೆ ವಿನ್ಯಾಸಿಗೆ 2-3 ಸಲ ಕಾಲ್ ಮಾಡಿ ಪಾಪ ಸುನೀತ ಕರೆದಿದ್ದಾರಂತೆ. ವಿನ್ಯಾಸ್ ತುಂಬಾ ಬಿಸಿ ಅಲ್ಲ ಇವಾಗ? ತುಂಬಾ ಬಿಸಿ ಪಟ್ಟಲ್ಲ. ಓಕೆ, ಈಗ ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರ್ ಚೇಂಜ್ ಆಗಿದ್ದಾರೆ, ಅವ್ರ ಹಿಂದೆ ಕೂತ್ಕೊಂಡಿದ್ದಾರೆ ನೋಡಿ ಆರಾಮದಲ್ಲಿ. ಇವಾಗ ಸುನೀತ್ ಅವರ ಮನೆಗೆ ಬಂದಿದ್ದೀವಿ. ಆದರೆ ಯಾವತ್ತೂ ನಾವು ಅವರನ್ನು ನಮ್ಮ ಫ್ಯಾಮಿಲಿಯಿಂದ ಹೊರಗಡೆ ಅಥವಾ ಯಾವತ್ತೂ ಎಣಿಸಲಿಲ್ಲ. ಹಾಗೆ ನಮ್ಮ ಫ್ಯಾಮಿಲಿಯವರಂತಲೇ ನಾವು ಪ್ರೀತಿ ಮಾಡ್ತೀವಿ, ಅವರು ಕೂಡ ಹಾಗೆಯೇ ನಮಗೆ ಪ್ರೀತಿ ಮಾಡ್ತಾರೆ. ಓಕೆ, ಇವಾಗ ನಾವು ಚುನ್ನಿ ಬೇಬಿ ಮನೆಗೆ ಬಂದಿದ್ದೀವಿ. ಅಲ್ಲ ಚುನ್ನಿ, ಚುನ್ನಿ ಎಲ್ಲಿ ಬಂದಿದ್ದಾರೆ ಆಂಟಿ? ಅವಳಿಗೆ ಆಶ್ಚರ್ಯ, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿ ಅಂತ ಹೇಳಿ ಎಲ್ಲರನ್ನು ನೋಡ್ತಾ ಇದ್ದಾಳೆ. ಈಗ ಕೂಡ ನೋಡ್ತಾನೆ ಇದ್ದಾಳೆ. ಯಾಕೆ ಬಂದಿದ್ದಾರೆ ಇವರು? ಓಕೆ, ಜ್ಯೂಸ್ ಎಲ್ಲ ಆಯಿತು, ಇನ್ನು ಊಟಕ್ಕೆ ರೆಡಿ ಆಗ್ತಾ ಉಂಟು. ಅಮ್ಮ ಕಬಾಬ್ ಫ್ರೈ ಮಾಡ್ತಾ ಇದ್ದಾರೆ. ಟುಮಿ ಟುಮಿ ತಿಮ್ಮಿ ನೋಡಿ, ತಿಮ್ಮಿ ನೋಡಿ, ತಿಮ್ಮಿ ನೋಡಿ. ನಿಮ್ಮ ಹತ್ರ ಅದು ಚುನ್ನಿ, ನನ್ನ ಹತ್ರ ಇದು ಚುನ್ನಿ. ಹೌದಾ? ಉಚ್ಚೆ ಮಾಡು ಚುನ್ನಿ. ತುಂಬ ಸೆಕೆ. ಎಂತ ಇದೆ ಡಿ, ಹಸಿವಾಗಿದಾ? ಅಂಕಲ್ ನಶ್ಯಗಳು ನಶ್ಯದಲ್ಲಿದ್ದಾರೆ ಅಲ್ಲ. ಇವನ್ ಇದು ಬೇಕು, ಎಷ್ಟು ಉಪದ್ರವ ಕೊಡ್ತಾನೆ ನೋಡಿ. ಆಗ ಸುಮ್ಮನೆ ಇದು ಆಟ ಆಡೋದು ಚಂದ ಉಂಟಾ? ಊಟಕ್ಕೆ ಸುಮಾರು ವೆರೈಟಿ ಇತ್ತು. ಇಡ್ಲಿ, ಶಾವಿಗೆ, ಮಟನ್ ಅಲ್ಲ ಸಾರಿ ಚಿಕನ್ ಕರಿ, ಹೌದು ಚಿಕನ್ ಕರಿ, ಮತ್ತು ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ಹಾಗೂ ನೋಡಿ ಪಲ್ಯ, ಹಾಗೂ ಸುಮಾರಿತ್ತು, ಕಬಾಬ್ ಇತ್ತು, ಸುಕ್ಕ ಇತ್ತು. ಓಕೆ, ಜೋರು ಹಸಿವು ಕೂಡ ಆಗಿತ್ತು, ಹಾಗೆಯೇ ಶೇಂದಿ ಕೂಡ ಇತ್ತು. ಗಟ್ಟಿ ಊಟ ಮಾಡಿದ್ವಿ. Bye.
ಟಾಟಾ ಬಾಬು. ಓಕೆ ಹೋಗಿ ಬಂದಾಯ್ತು. ಇವಾಗ ಏನೊಂದು ಡ್ರೆಸ್ ಹಾಕಿ ಹೋಗ್ಬೇಕು ನೋಡುದು. ಅದು ಚಂದ ಕಂಡ್ರೆ ಅದು ಹಾಕುದಿಲ್ಲ, ಇದನ್ನೇ ಹಾಕುದು ಅಂತ ಹೇಳಿ ಎನಿಸಿದೀನಿ. ಹೇಗೆ ಆಗತ್ತೆ ನೋಡ್ಬೇಕು. ಈಗ ರಬ್ಬರಬ್ಬ ಹೊರಟು 5:00 ಮೂಡಿಬಿದ್ರೆ ನಾವು ರೀಚ್ ಆಗ್ಬೇಕು. ಹಾಗೆ ಆಮೇಲೆ ಸಿಗ್ತೀನಿ. ಓಕೆ ಇವಾಗ ಮೂಡಿಬಿದ್ರೆಗೆ ಹೊರಟಿದ್ದೀವಿ. ಡ್ರೆಸ್ ಚೇಂಜ್ ಮಾಡೋಣ ಅಂತ ಎಣಿಸಿದೆ, ಆದರೆ ಆಗಲಿಲ್ಲ. ಇನ್ನು ಯಾರು ಮತ್ತೆ ಹೇರ್ ಸ್ಟೈಲ್ ಅದು ಇದೆಲ್ಲ ಚೇಂಜ್ ಮಾಡ್ತಾರಂತ ಹೇಳಿ ಕಿರಿಕಿರಿ ಆಲಸ್ಯ ಕೂಡ ಆಯಿತು. ಸೀದಾ ಹೊರಟೆ ನಾನು. ನಾವು ಮೂಡುಬಿದ್ರೆಯಲ್ಲಿರುವ ಸ್ಫೂರ್ತಿ ಸ್ಪೆಷಲ್ ಸ್ಕೂಲಿಗೆ ಬಂದಿದ್ದೀವಿ. ಇವರು ಈಗ ಸಿಕ್ಕಿದ್ರು ನೋಡಿ, ಸ್ಟಾರ್ಟಿಂಗ್ ಅವರೇ ಇಲ್ಲಿ ನಡೆಸ್ತಾ ಇದ್ದಾರೆ. ಇದನ್ನು ಪ್ರದರ್ಶನಗೆಲ್ಲ ಇಟ್ಟಿದ್ದರು, ಮನೆ ಮದ್ದು ಹಾಗೂ ಕೆಲವು ಹಳೆ ಸಾಮಗ್ರಿಗಳೆಲ್ಲ. ಖುಷಿಯಾಯಿತು. ನಾವು ಹೋಗುವಾಗ ಯಕ್ಷಗಾನ ಎಲ್ಲ ನಡೀತಾ ಇತ್ತು, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಬೆಳಿಗ್ಗೆಯಿಂದ. ಹಾಗೆ ನಾವು ನೋಡ್ತಾ ಇದ್ದೀವಿಲ್ಲ. ನೀನು ಬರುವ ಟೈಮ್ ಇದು ಅಂತ ಕೇಳು. ಬೇಗ ಆಯ್ತಾ, ಆಮೇಲೆ ಬರ್ತೇನೆ. ಅದು ನಮ್ಮ ಮನೆಯ ಮೇಲಿಂದ ಹಾರಾಡ್ತದೆ. ನಾವು ಮನೆಯ ಅಂಗಳದಲ್ಲಿ ನಿಂತು ಹೀಗೆ ನೋಡುವಾಗ ಅದ್ರಲ್ಲಿ ತುಂಬಾ ಲೈಟ್ ಎಲ್ಲ ಉರಿತದೆ. ಮತ್ತೆ ನಾವು ವಿಮಾನದಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ ಎರಡು ಕೊಮ್ಮಿದೆ, ಅದಕ್ಕೆ ನಾವು ಕಾಲಿದೆ, ಇನ್ನೂ ಒಂದು ಬಾಲ ಇದೆ, ಬಾಲದಿಂದ ಪದ ಪದ ಅಂಬಿ ಆಗ್ತದೆ. ಕೇಳಿರಿ ಕತೆ ಹೇಳುವಿ ಗೌರಿ ಪುತ್ರ ವಿನಾಯಕನಿಗೆ, ಆನೆ ಮುಖವು ಬಂದ ಕಥೆಯ ಹೇಳುವಿ. ಕೆಲವೊಮ್ಮೆ ನಾನು ಎನಿಸೋದು, ಈ ಮಕ್ಕಳಿಗೆ ಯಾಕೆ ಸ್ಪೆಷಲ್ ಮಕ್ಕಳು ಹೇಳ್ತಾರಂತ ಹೇಳಿ. ಯಾಕೆಂದರೆ ನಮ್ಮ ಮಕ್ಕಳಿಗಿಂತ ಇದು ಇವರು ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ಅಲ್ವಾ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಪ್ರಿಯಾ ಡಿಸೋಜ, ಮಧ್ಯಮ ಕುಟುಂಬ ಯೂಟ್ಯೂಬರ್. ಬೆಳಿಗ್ಗೆ 9:00 ಪ್ರಾರಂಭ ಆದ ಕಾರ್ಯಕ್ರಮ ಈಗ ಮುಕ್ತಾಯದ ಹಂತದಲ್ಲಿದೆ. ಆದರೆ ನಮ್ಮ ಸಮಯ ಏನಿತ್ತು ಸ್ವಲ್ಪ ಅಲ್ಲ, ತುಂಬಾ ಆಚೆ ಆಚೆ ಆಗಿದೆ. ಹಾಗ ಬಿ ಚಂದ್ರಕಾಂತ್ ಭಟ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕುಟುಂಬ ಯೂಟ್ಯೂಬರ್ ಆದಂತ ಬಹಳ ಫೇಮಸ್ ಎಲ್ರಿಗೂ ಗುರುತು ಪರಿಚಯವಂತ ಪ್ರಿಯಾ ಡಿಸೋಜ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಎದ್ದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ಬಹುಮಾನ ವಿತರಣೆ ಮಾಡಲಿಕ್ಕೆ ನಮ್ಮ ವೆಲ್ಕಮ್ ಮಾಡಿದ್ದಕ್ಕೆ ಕರೆದಕ್ಕೆ ನಾನು ಯಾವುದೇ ರೀತಿಯಲ್ಲಿ ಯಾವುದೇ ಸ್ಪೀಚ್ ಅಥವಾ ಏನು ಕೊಡಲ್ಲ ಮಕ್ಕಳಿಗೆ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ ಮಕ್ಕಳಲ್ಲಿ ದೇವರಿದ್ದಾರಂತ ಹೇಳಿ. ಹಾಗೆ ಕೆಲವರು ಎನಿಸ್ತಾರೆ ಸ್ಪೆಷಲ್ ಚೈಲ್ಡ್ ಅಂದ್ರೆ ಒಂಥರ ನೋಡ್ತಾರೆ ಸಮಾಜದಲ್ಲಿ. ಯಾರು ಕೂಡ ಸಮಾಜದಲ್ಲಿ ಇಂಥ ಮಕ್ಕಳನ್ನು ಯಾವುದೇ ರೀತಿಯಲ್ಲಿ ನೀವು ಅವರಿಗೆ ಯಾವುದೇ ಕೊರತೆ ಉಂಟು ಆ ರೀತಿ ಭಾವಿಸಬೇಡಿ, ಸ್ವೀಕರಿಸಿ. ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಸೋ ಮಚ್. ಪ್ರಿನ್ಸಿಪಾಲ್ ಕ್ಲರ್ಕ್ ಗೊತ್ತಾಗುದು ಕ್ಲರ್ಕ್ ಎಂಚಿನ ಸೀಟಿ.
ನಿಕ್ಲೆ ಸೀಟ್ ಕೊರಂಗದು ಹೇಗೆ ಸೀಟ್ ಕೊರ್ಕೆ ಮೂಲು ರಡ್ಡು ರಡ್ಡರ ಸರ ಸೀಟ್ ಉಂಡು ಸೀಟ್ ಉಂಡು ಬಂದೆ ತಿನ್ ಫೋ ಸೀಟ್ ತಗರ್ ಸೀಟ್ ಓಡೆ ಫೋನ್ ಬಂದಿದ್ದೀನಿ ಹದಿ ಪುನಃ ಹದಿ ಬಂತು ಹದಿ ಹತ್ತೊಂಬತ್ತು ಎಂತ ಹಾಟ್ ನಂಬರ್ಸ್ ಮಾರ ಎಲ್ಲ ಹಾಟ್ ನಂಬರ್ಸ್ ಒಂದು ಪೋಸ್ಟರ್ ನಿಮ್ಮೊಂದಿಗೆ ಸದಾಕಾಲ ಇರಲಿ ನಿಮ್ಮ ನೆನಪಿಗಾಗಿ ಇದು ಸ್ಫೂರ್ತಿ ಸಂಸ್ಥೆಯು ನೀಡುತ್ತಿರುವಂತಹ ಇದೊಂದು ಕಾಣಿಕೆ ನೆನಪಿನ ಕಾಣಿಕೆ ಹಾಗೆ ನಮ್ಮ ಜೊತೆ ಇದ್ದಾರೆ ಪ್ರಿಯ ಡಿಸೋಜಾ ಮಧ್ಯಮ ಕುಟುಂಬ ನಿಜವಾಗ್ಲು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಹಾಗೂ ನಾನು ಏನು ಕೂಡ ಭಾಷಣ ಎಲ್ಲ ಏನು ಕೂಡ ರೆಡಿ ಮಾಡಿರಲಿಲ್ಲ, ಯಾಕೆಂದರೆ ಏನು ಕೂಡ ಇಲ್ಲ ಅಂತ ಎಣಿಸಿದ್ದೆ ಮಾತಾಡಲಿಕ್ಕೆ. ಅಲ್ಲಿ ಹೋಗಿ ನಾನು ಏನು ಮಾತಾಡಿದ್ದೀನಿ ನನಗೆ ಗೊತ್ತಿಲ್ಲ, ತುಂಬ ನರ್ವಸ್ ಆಗಿತ್ತು ನನಗೆ. ಹಾಗೂ ಇಂಥ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿಯಾಯಿತು. ನಾವು ಇಂಥವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು. ನಾನಂತೂ ನೆಕ್ಸ್ಟ್ ಖಂಡಿತ ವಿಸಿಟ್ ಮಾಡಿ ನನ್ನಿಂದಾದಷ್ಟು ಸಪೋರ್ಟ್ ಮಾಡ್ತೀನಂತ ಹೇಳಿ ಎಣಿಸಿದ್ದೀನಿ. ನಿಮಗೆ ಕೂಡ ಸಾಧ್ಯವಾದರೆ ಈ ಮಕ್ಕಳೊಂದಿಗೆ ನಿಮ್ಮ ಸಮಯವನ್ನು ನೀವಿಲ್ಲಿ ಕಳೆಯಬಹುದು ಅಥವಾ ನಿಮ್ಮಿಂದಾದ ಸಹಾಯವನ್ನು ನೀವು ಮಾಡ್ಬೋದು. ನಾನಂತೂ ಖಂಡಿತ ಮಾಡ್ತೀನಂತೇಳಿ ಎಣಿಸಿದ್ದೀನಿ. ಹಾಗಾಗಿ ನಿಮಗೆ ಯಾರಿಗಾದರೂ ಆಸೆ ಇದೆ ಆದರೆ ನೀವು ಖಂಡಿತ ಅಲ್ಲಿ ವಿಸಿಟ್ ನೀವು ಮಾಡ್ಬೋದು. ಓಕೆ, ಸ್ಕೂಲು ಪ್ರೋಗ್ರಾಮ್ ಎಲ್ಲ ಆಯಿತು, ಖುಷಿ ಆಯಿತು ನಮಗೆಲ್ಲರಿಗೆಲ್ಲ, ತುಂಬ ಚೆನ್ನಾಗಿತ್ತು. ಇವಾಗ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ತಿಮ್ಮಿ ಫ್ರೆಂಡ್ ಅವರ ಮನೆಯಲ್ಲಿ ಪಾರ್ಟಿ. ಪಾರ್ಟಿ ಅಂದ್ರೆ ನಾಳೆ ಹೋಗುದಲ್ಲ, ನಾಳೆ ಹೋಗುದವರು ಅಜಯ್ ಅಂತ ಹೇಳಿ. ಹಾಗೆ ಇವತ್ತು ಒಂದು ಗೆಟ್ ಟುಗೆದರ್ ಪಾರ್ಟಿ ಅಂತ ಎಲ್ಲಿಗೆ ಹೋಗ್ತಾ ಇದೀವಿ. ಈಗ ಸ್ವಲ್ಪ ಲೇಟ್ ಆಯ್ತು ಫಂಕ್ಷನ್ ಎಲ್ಲ ಆಗುವಾಗ. ಎಲ್ಲಿರುದು ಅದು? ತೊಡಂಬಿಲ್, ಪಚ್ಚಿನಡ್ಕ. ಅಲ್ಲಿ ಅಲ್ಲಿಗೆ ಈಗ ನಮ್ಮ ಪಯಣ. ಓಕೆ, ಬೈ ಬೈ, ಸೀ ಯು, ಟೇಕ್ ಕೇರ್. ಅದು ಕೋಳಿಗಳೆಲ್ಲ ಎಲ್ಲ ಬುಡದಲ್ಲಿ ಇದು ಮಾಡ್ತಾರಲ್ಲ, ಅದಕ್ಕೋಸ್ಕರ ಇದು ಮಾಡಿದ್ರೆ ನೋಡಿ ಇಲ್ಲಿ ಅದರ ಗಿಡ ಇರೋದು ಇಲ್ಲಿ, ಅದರ ಮುಂದೆ ಹೀಗೆ ಹಾಕಿದ್ರೆ ಕೋಳಿಗಳು ಇದು ಮಾಡಲ್ಲ. ಗುಂಡು ಅವರೆಂತದ ಬೇರೆ ಹೇಳಿದ್ದು, ಮತ್ತೆ ನಾನು ಹೇಳಿದೆ, ಮತ್ತೆ ಅವ್ರ ಅಂಕಲ್ ಹತ್ರ ಕೇಳಿದೆ, ಅದಕ್ಕೆ ಹೌದಂತ ಹೇಳಿದ್ರು. ಕರೆಕ್ಟ್ ಆನ್ಸರ್ ಹೇಳಿದ್ರು. ಥ್ಯಾಂಕ್ ಯು ಗುಂಡು, ನೀನು ಅಲ್ಲಿ ಆನ್ಸರ್ ಕೇಳಿದ್ದೆ ಹೌದಾ ನಾನು ಹೇಳುವಾಗ. ಅದೇ ಇರ್ಬೇಕು, ಹೌದು ಮೆಣಸು ನೋಡಿ ಎಷ್ಟು ಉಂಟು. ಇನ್ನೊಂದು ಬೇರೆ ರೀತಿ ಉಂಟು, ಇನ್ನೊಂದು ನೋಡಿದೆ ನಾನು, ಅದು ಬೇರೆ. ಇಲ್ಲಿದೆ ಮೆಣಸು, ಇದು ಬೇರೆ ನೋಡು, ಇಷ್ಟು ಅದು ಬೇರೆ, ಇದು ಬೇರೆ ಅಲ್ಲ ನೋಡಿ, ಇಲ್ಲಿ ಉಂಟು ಅದು ಸೇಮ್, ಅದು ಇಲ್ಲಿ ಕೂಡ ಉಂಟು ನೋಡಿ, ಇಲ್ಲಿ ಬೇರೆ ಉಂಟು ಗಂಡು ಅಡಿಗೆ ನೋಡಿ, ಇದು ಬೇರೆ ಅಲ್ಲ ಸಪರೇಟ್ ಸೇಮ್. ಇಲ್ಲಿ ನೋಡು, ಇದು ನೋಡು ಹಟ್ಟಿಗೆ, ಆಯ್ತಾ ಹಟ್ಟಿಗೆ ಅಂತೆ ಇದು, ಹೀರೆಕಾಯಿ ಹೀರೆಕಾಯಿ. ಇದು ನೋಡಿ ಬದನೆ, ಇದು ಸೋರೆಕಾಯಿ ಬದನೆ, ಬದನೆ ನೋಡಿ, ಬದನೆ ತೋರಿಸುತ್ತೆ ಇಲ್ಲಿ ನೋಡು, ತುಂಬಿ ಬದನೆ. ನಮ್ಗೆ ಫಸ್ಟ್ ಕಾರಿಂದ ಇಳಿಯುವಾಗ ಕಣ್ಣಿಗೆ ಬಿದ್ದದ್ದೇ ಇದು ಬದನೆಕಾಯಿ, ಚೆನ್ನಾಗಿದೆ. ನಾವು ಮಾಡಬೇಕು ಹೀಗೆ ಫುಲ್ ಹೀಗೆ ಸಪರೇಟ್ ಇಟ್ಟು ಮಾಡಬೇಕು, ಚೆನ್ನಾಗಿರುತ್ತೆ.
ಅಮ್ಮ ಮಾಡಿದ್ದಾರೆ ಪಾಪ, ಅವ್ರ ಜಾಗ ಇಲ್ಲದಿದ್ರು ಜಾಗ ಇದ್ರು ಬೇರೆಯವರ ಜಾಗದಲ್ಲಿ ಆದ್ರೂ ಮಾಡಿಬಿಟ್ಟಿದ್ದಾರೆ. ಇದೇ ಇತ್ತು ಮೊದ್ಲು ನನ್ನ ಹತ್ರ, ಇದೇ ಮನಸ್ಸಿತ್ತು. ನಾವ್ ಹೇಳ್ತಾ ಇದ್ವಲ್ಲ ಟೆರೆಸ್ ಮೇಲೆ, ನೀನ್ ಯಾಕೆ ನಗಡಿದ್ದು? ಸಮಜ್ರೆ 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 ಟೆರೆಸ್ ಮೇಲೆ ಹಾಕಿದ್ದಂತ ನೋಡಿ, ಇದೇ ಹಾಕಿದ್ದು ನೋಡಿ, ಇದೇ ಇದೇ ರೀತಿ ಇತ್ತು ಎಲ್ಲ. ಮತ್ತೆಂತ ಮೆಣಸು ಎಲ್ಲ ಎಂತ ಒಣಗಿತ್ತು ಎಲ್ಲ ಮೆಣಸು. ನಾಯಿ ಉಂಟಾ ಅಂತ ಅಲ್ಲಿ ಒಂದು ಹಂದಿ ಹೋಗಿದೆ, ಬುಲ್ಡೋಗ್ ಬುಲ್ಡೋಗ್ ಹೋದಕ್ಕೆ ಇಲ್ಲಿ ಒಳಗಿದ್ದು ನಾಯಿ ಬೊಬ್ಬೆ ಆಗುದು. ಭಜ್ಜಿ ಬಿತ್ತು ನೋಡಿ, ಕಣ್ಕಾಂತ ಉಂಟು, ಕಣ್ಕಾಂತ ಉಂಟು, ಕಣ್ಕಾಂತ ಉಂಟು ನೋಡಿ, ಕಣ್ಕಾಂತ ಉಂಟು ನೋಡಿ ಗಿಡ. ಓಕೆ ಆಯ್ತು ಊಟ, ಈಗ ಗಂಟೆ ಎಷ್ಟಾಯ್ತು ಗೊತ್ತಿಲ್ಲ, 12:00. ಇವಾಗ ನಾವು ಹೋಗ್ತಾ ಇದ್ದೀವಿ, ತುಂಬಾ ಲೇಟ್ ಆಯ್ತು ಮಾತ್ರ. ಇವತ್ತು ಫುಲ್ ಡೇ ಬಿಸಿ ಅಲ್ಲ, ನಾವು ಒಂದು ಬೆಳಿಗ್ಗೆಯಿಂದ ಹಿಡಿದು ಹೇಗೆ ವೀಕೆಂಡ್ ಹೋಯ್ತು, ನಾವು ಇಡೀ ವಾರ ಕಾಯ್ತಿರ್ತೇವೆ. ಹೌದು ಹೌದು, ವೀಕೆಂಡ್ ಸರ್ರ ಆಯ್ತು, ಖುಷಿ ಆಯ್ತು ಮಾತ್ರ ಮೇಲೆ ಮೇಲೆ ಖುಷಿ ಆಯ್ತಲ್ಲ. ಹೌದು, ಊಟ ಕೂಡ ತುಂಬಾ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯ್ತು. ಅಮ್ಮ ಸಮಾಧಾನ ಆಯ್ತಾ ನಿಮ್ಗೆ? ಅಯ್ಯೋ ಅವರೊಂದು ಎಷ್ಟು ಹೇಳ್ತಾ ಇದ್ರು ಅಂತ ಇಲ್ಲ, ಅಲ್ಲಿ ಫಂಕ್ಷನ್ ಹೋದಲ್ಲಿ ಕೂಡ ಅಂದ್ರೆ ಲೇಟ್ ಆದ್ರೆ ಅಂತ ಹೇಳಿ ಅವರಿಗೂ ಕಷ್ಟ ಅಲ್ಲ, ನಾವು ತುಂಬಾ ಲೇಟ್ ಆಗಿ ಹೋದ್ರೆ. ಹೌದು ಲೇಟ್ ಆಯ್ತು. ಓಕೆ ಇವಾಗ ಸೀದಾ ಮನೆಗೆ ಹೋಗುದು, ಚಾಚಿ ಮಾಡುದು ಜೋರು ಬರ್ತಾ. ಓಕೆ ಹೋಗನ್ವಾ ಮನೆಗೆ, ಹೋಗನ್ವಾ.